ಆ ಎಲ್ಲರಿಗೂ ನಮಸ್ಕಾರ ಜಿಯೋ ಮತ್ತು ಏರ್ಟೆಲ್ದು ಪ್ರೀ ಅನ್ಲಿಮಿಟೆಡ್ ಫೈ ಜಿ ಡಾಟಾ ಏನು ಸಿಗ್ತಾ ಇದೆ ಇದು ಎಲ್ಲಿವರೆಗೂ ಸಿಗುತ್ತೆ ಮತ್ತು ಇದರ ಲಾಸ್ಟ್ ಡೇಟ್ ಏನು ಅಂತ ಭಾಳ ಜನರಿಗೆ ಕುತೂಹಲ ಇದೆ ಅಂತಲೇ ಹೇಳಬಹುದು ಅಷ್ಟೆಲ್ಲ ಫ್ರೆಂಡ್ಸ್ ಇನ್ನು ಈ ಸರ್ವಿಸ್ ಯಾವಾಗ ಮುಗೀತೆ ಮತ್ತು ಇದರ ಲಾಸ್ಟ್ ಡೇಟ್ ಏನು ಅಂತ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಅಷ್ಟೆಲ್ಲ ಇದರಡು ಸಾಕಷ್ಟು ಕಮೆಂಟ್ ಬರ್ತಾಯಿತ್ತು ನಮ್ಮ ಚಾನಲ್ಲಿ ಹೀಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನು ಜಿಯೋ ಮತ್ತು ಏರ್ಟೆಲ್ದು ಫ್ರೀ ಅನ್ಲಿಮಿಟೆಡ್ ಫೈವ್ ಜಿ ಡಾಟಾ ಸರ್ವಿಸ್ ಏನು ನೀವು ನಾವು ಏನು ಯೂಸ್ನ ಮಾಡ್ತಾ ಇದ್ದೀವಿ ಆದರೆ ಇದರಲ್ಲಿ ಎರಡು ಕಂಪ್ನಿ ಉಳಿತೆ ಬಿ ಎಸ್ ಎನ್ ಎಲ್ ಮತ್ತು ವಡಾಫೋನ್ ಐಡಿಯಾ ಇನ್ನು ಬಿ ಎಸ್ ಎನ್ ಎಲ್ ಪ್ರಾಫಿಟಲ್ಲಿ ಹೋಲಿ ಅಥವಾ ಲಾಸಲ್ಲಿ ಹೋಲಿ ಇದರಿಂದ ಯಾರಿಗೂ ಕೂಡ ಬೆನಿಫಿಟ್ ಇಲ್ಲ ಆದರೆ ಮೇನ್ ಮ್ಯಾಟ್ರ್ ಬರ್ತಾ ಇಲ್ಲಿ ವಡಾಫೋನ್ ಮತ್ತು ಐಡಿಯಾ ಹೌದು ವಡಾಫೋನ ಐಡಿಯಾದವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಮೇಲಿಂದ ಮೇಲೆ ಹೋಗಿ ಟ್ರಾಯದವ್ರಿಗೆ ಕಂಪ್ಲೇಂಟ್ನ ಮಾಡ್ತಾ ಅಂದರೆ ಜಿಯೋ ಮತ್ತು ಏರ್ಟೆಲ್ದವ್ರಿಗೆ ಏನೋ ಪ್ರೀ ಅನ್ಲಿಮಿಟೆಡ್ ಫೈ ಜಿ ಡಾಟಾ ಏನು ಕೊಡ್ತಾ ಇದ್ದಾರೆ ಇದು ಎಲ್ಲಿವರಿಗೆ ಕೊಡ್ತಾರೆ ಇದ್ರ ಲಾಸ್ಟ್ ಡೇಟ್ ಕೇಳಿ ಮತ್ತೆ ಅಲ್ಲ ಇದ್ರದ್ದು ಈ ಸರ್ವಿಸ್ನ ಇಲ್ಲಿ ಶಡ್ಡೌನ ಮಾಡಿ ಬಂದನ್ನ ಮಾಡಿ ಅಂತ ಕಂಪ್ಲೇಂಟ್ ಕೂಡ ಕೊಡ್ತಾರಂತೆ ಹೀಗಾಗಿ ಟ್ರಾಯದವರು ಒಂದು ಜಿಯೋ ಮತ್ತು ಏರ್ಟೆಲ್ದವ್ರಿಗೂ ನೋಟಿಸ್ನ ಅಂತಲೇ ಅಂದರೆ ಈ ಸರ್ವಿಸ್ ನೀವು ಎಲ್ಲಿವರೆಗೂ ಕೊಡ್ತೀರಾ ಇದ್ರದ್ದು ನೀವು ಒಂದು ಲಾಸ್ಟ್ ಡೇಟ್ನ ಕೊಡಿ ಅಂತ ಒಂದು ಕ್ಲಾರಿಟಿ ಕೊಡಿ ಅಂತ ಒಂದು ನೋಟಿಸ್ನ ಕಳಿಸ್ತಾರಂತೆ ಜಿಯೋ ಮತ್ತು ಏರ್ಟೆಲ್ದವರು ಒಂದು ಅವರಿಗೆ ಒಂದು ಕ್ಯಾರೆಟ್ ಕೊಟ್ಟಿದ್ದಾರೆ ಅಂತಲ ಹೇಳ್ಬೋದು ಅಂದ್ರೆ ಆಲ್ ಓವರ್ ಇಂಡಿಯಾ ಒಳಗೆ ಎಲ್ಲಿವರೆಗೂ ಫೈವ್ ಜಿ ಕವರೇಜ್ ಆಗೋದಿಲ್ಲ ಫುಲ್ ಎಲ್ಲಾ ಕಡೆ ಕವರೇ ಕವರೇಜ್ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ಇದನ್ನ ಫ್ರೀಯಾಗಿ ಕೊಡ್ತಿದ್ವಿ ಅಂತ ಹೇಳ್ತಾ ಇದಾರೆ ಹೌದು ಈಗ ಕ್ಲಿಯರ್ ಆಗಿ ಹೇಳಿದಾರೆ ಅಂತಾನೆ ಹೇಳ್ಬೋದು ಜಿಯೋ ಮತ್ತು ಏರ್ಟೆಲ್ ಅವರು ಫುಲ್ ಇಂಡಿಯಾದಲ್ಲಿ ಯಾವಾಗ ಫೈವ್ ಜಿ ಕವರೇಜ್ ಆಗುತ್ತೋ ಅಲ್ಲಿವರೆಗೂ ಕೂಡ ಇದು ಫ್ರೀ ಆಗಿ ಸಿಗುತ್ತೆ ಫುಲ್ ಕವರೇಜ್ ಆಯ್ತು ಅಂದ್ಕೊಳ್ಳಿ ಅವಾಗ ಈ ಸರ್ವಿಸ್ ಏನಿದೆ ಅಂದರೆ ಪ್ರೀ ಅನ್ಲಿಮಿಟೆಡ್ ಫೈ ಜಿ ಸರ್ವಿಸ್ ಏನಿದೆ ಇದು ಕಂಪ್ಲೀಟ್ ಆಗಿ ಡೌನ್ ಆಗುತ್ತೆ ಅಂದರೆ ಡೌನ್ ಆಗುತ್ತೆ ಅಂದರೆ ಈ ಪ್ರೀ ಡಾಟಾನ ಹೋಗಿ ಒಂದು ಪೇಡ್ ಡಾಟಾನ ಮಾಡ್ತಾರೆ ಇನ್ನು ಪೇಡ್ ಡಾಟಾದು ಒಂದು ಪ್ರೈಸ್ ಕೂಡ ಈಗ ಡಿಕ್ಲೇರ್ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಹತ್ತರಿಂದ ಹದಿನೈದು ಹದಿನೈದು ಪರ್ಸೆಂಟೇಜ್ ಇಲ್ಲಿ ಪ್ರೈಸ್ ಒಂದು ಜಾಸ್ತಿ ಆಗೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಕಂಪೇರ್ ಮಾಡಿದ್ರೆ ನೀವು ಫೋರ್ ಜಿಗೆ ಆದರೆ ಇದರಲ್ಲಿ ಡೇಟ್ ಯಾವುದೇ ಅಂತ ಕನ್ಫರ್ಮ್ ಇಲ್ಲ ಮುಂಚೆ ಕೂಡ ಇದೇ ತರ ಡೇಟ್ನ ಹೇಳ್ತಾ ಇದ್ರು ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ಎಂಡ್ ಆಗುತ್ತೆ ಮತ್ತೆ ಡಿಸೆಂಬರ್ ಒಂದನೇ ತಾರೀಕು ಎಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಆದರೆ ಈಗಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಪ್ರೀ ಅನ್ಲಿಮಿಟೆಡ್ ಫೈ ಜಿ ಡಾಟಾನ ಎಂಡ್ ಆಗಿಲ್ಲ ಈಗಲೂ ಕೂಡ ನೀವು ನಾವು ಏನು ಯೂಸನ್ನು ಮಾಡ್ತಾ ಇದ್ವಿ ಆದರೆ ಇದ್ರದ್ದು ಡೇಟ್ ಕನ್ಫರ್ಮ್ ಇಲ್ಲ ಆದರೆ ಇದ್ರ ಕೆಲವೊಂದು ಪ್ರೈಝ್ ಏನಿದೆ ಈಗ ಕ್ಲಾರಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಒಂದು ಕ್ಲಿಯರಾಗಿ ಬಂದಿದೆ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ಒಂದು ಈ ಈ ಮೋಸ್ಟ್ಲಿ ಪ್ರೈಸ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಆದರೆ ಎಲ್ಲಿವರೆಗೂ ಈ ಪ್ರೀ ಅನ್ಲಿಮಿಟೆಡ್ ಫೈ ಜಿ ಡಾಟಾ ಸಿಗುತ್ತೆ ಅಂದರೆ ಮೂರಿಂದ ನಾಲ್ಕು ತಿಂಗಳವರೆಗೂ ಇದು ಬರ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಎಲ್ಲ ಇಂಡಿಯಾದಲ್ಲಿ ಕೂಡ ಈ ಫೈ ಜಿ ಟವರ್ಸ್ನ ಅವರು ಮುಂದಿರ್ಸ್ತಾ ಇದ್ದಾರೆ ಹೀಗಾಗಿ ಎಲ್ಲ ಕಡೆ ಒಂದು ಈ ಫೈ ಜಿ ಸರ್ವಿಸ್ ಕವರೇಜ್ ಆಯಿತು ಅಂದ್ಕೊಳ್ಳಿ ಆವಾಗ ಈ ಸರ್ವಿಸ್ ಏನಾದರೂ ಇಲ್ಲಿ ಎಂಡ್ ಆಗುತ್ತೆ ಪೇಡ್ ಸರ್ವಿಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನನಗೆ ಸ್ಟಾರ್ಟಿಂಗ್ ಹೇಳದಂಗೆ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ಅಷ್ಟೇ ಇಲ್ಲಿ ಪ್ರೈಸ್ ಏನಾದರೂ ಜಾಸ್ತಿ ಆಗುತ್ತೆ ಅದು ಬಿಟ್ಟರೆ ಯಾವುದೇ ಕಾರಣ ಕೂಡ ಇದರ ಸಂಬಂಧಪಟ್ಟಂತ ಏನೂ ಮಾಹಿತಿ ಸಿಕ್ಕಿಲ್ಲ ಆದರೆ ಓವರ್ ಆಲ್ ಇದು ಆಯ್ತು ಅಂದ್ಕೊಳ್ಳಿ ಆವಾಗ ಈ ಸರ್ವಿಸ್ ಎಂಡ್ ಆಗುತ್ತೆ ಪ್ರೈಸ್ ಕೂಡ ಡಿಕ್ಲೇರ್ ಆಗುತ್ತೆ ಹೌದು ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಮ್ಮ ಚಾನೆಲ್ ಇದೇ ಥರ ಇನ್ಫಾರ್ಮೇಟಿವ್ ಮತ್ತು ಪ್ರಕ್ರಿಯೆ ವೀಡ್ಯೋಸ್ನ ಅಪ್ಲೋಡ್ ಮಾಡ್ತೀವಿ ನಮಸ್ಕಾರ